गुड मॉर्निंग डियर स्टूडेंट्स, फिफ्थ स्टैंडर्ड, सब्जेक्ट कन्नड़। चिल्ड्रंस, ओपन योर टेक्स्ट बुक पेज नंबर 29। इन दिस लेसन नविलु। मक्कले, नाव इंदिन तरगतियल्ली गद्य पाठ 3 नविलु एंब पाठद्र बग्गे तिळिदुकोळ्ळोण। चिल्ड्रंस, ओके, नविलु मीन्स पीकॉक। नविलु मीन्स पीकॉक, नेशनल बर्ड फॉर इंडिया। इदु राष्ट्रीय पक्षी। नविलु एनु नम्म देशद नम्म राष्ट्रीय पक्षी, नेशनल बर्ड फॉर इंडिया। ओके चिल्ड्रन्स, नावु इंदिन तरगतियल्लि नविलु एंब पाठद्र बग्गे तिळिदुकोळ्ळोण। नविलु याव रीति इरुत्ते, नविल बग्गे वर्णने एनु, नविल बग्गे पूर्तियागि नावु ई पाठदल्लि तिळिदुकोळ्ळोण। ओके, जुळु जुळु हरियुव नदी, हच्च हसिरिन मैदान, करिमोडद अलेगळु, तण्णनेय गाळि, आकाशदल्लि बण्ण बण्णद कामनबिल्लु, जिनुगुव सोने मळे। आग हक्कियोंदु रेक्के बिच्चि कुणियलु आरंभिसितु। ಉದ್ದವಾದ ಗರಿ ಗೆದರಿತ್ತು, ಅದು ಬಣ್ಣ ಬಣ್ಣದ ಬೀಸಣಿಕೆಯಂತೆ ಕಾಣುತ್ತಿತ್ತು. ಕತ್ತನು ಅತ್ತ ಇತ್ತ ತಿರುಗಿಸುತ್ತಿತ್ತು, ಆದರೆ ಗರಿಗಳಲ್ಲಿ ಸಾವಿರಾರು ಕಣ್ಣುಗಳು ಅವು ಪಳಪಳ ಹೊಳೆಯುತ್ತಿವೆ. ಅದು ತಕತೈ ಎಂದು ಕುಣಿಯುತ್ತಿತ್ತು, ಆದರೆ ಸುಂದರತೆಯನ್ನು ರಂಗು ರಂಗಿನ ತುರಾಯಿ ಹೆಚ್ಚಿಸಿತ್ತು. ಯಾವುದೇ ಹಕ್ಕಿ, ಅದೇ ಯಾವುದದು ಹಕ್ಕಿ, ಇಷ್ಟೆಲ್ಲ ಅಂಶಗಳನ್ನು ಒಳಗೊಂಡಿರುವಂಥ ಆ ಹಕ್ಕಿ ಯಾವುದು? ಅದು ಅದೇ ನವಿಲು ಅಲ್ಲವೇ? ಮಕ್ಕಳೇ, ನಾ ಇಷ್ಟೊತ್ತನಕ ಹೇಳಿದ್ದು ಯಾವುದು? ನವಿಲು. ನವಿಲು ಯಾವ ರೀತಿ ಕುಣಿಯುತ್ತದೆ, ನವಿಲ ಕಲರ್ ಯಾವುದು, ನವಿಲು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಚಿಲ್ಡ್ರನ್. ಜುಳು ಜುಳು ಹರಿಯುವ ನದಿ, ರಿವರ್ ಯಾವ ರೀತಿ ಹರಿತದೆ, ನದಿ ಮೀನ್ಸ್ ರಿವರ್, ಅದು ಜುಳು 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 ಆಗಿ ಹರಿತದೆ. ನೋಡುವರ ಕಣ್ಣಿಗೆ ಆನಂದ ಉಂಟು ಆಗೋ ರೀತಿಯಲ್ಲಿ ನದಿ ಹರಿತದೆ. ಹಚ್ಚ ಹಸಿರಿನ ಮೈದಾನ ಮೀನ್ಸ್ ಗ್ರೀನ್ ಗ್ರೌಂಡ್, ಎಲ್ಲ ಹಚ್ಚ ಗ್ರೌಂಡ್ ಎಲ್ಲ ಮೈದಾನ ಎಲ್ಲ ಏನಾಗಿತ್ತು? ಗ್ರೀನ್ ಆಗಿತ್ತು. ಕರಿಮೋಡದ ಅಲೆಗಳು ಏನಾಗಿದ್ದು? ಬ್ಲ್ಯಾಕ್ ಮೋಡಗಳು, ಅಲೆಗಳಿದ್ದವು. ತಣ್ಣನೆ ಗಾಳಿ ಅಂದರೆ ಕೋಲ್ಡ್ ಏರ್, ತಂಪಾದಂತಹ ಗಾಳಿ. ಆಕಾಶದಲ್ಲಿ ಬಣ್ಣ ಬಣ್ಣದ ಕಾಮನಬಿಲ್ಲು, ಸ್ಕೈ ಮೀನ್ಸ್ ಕಲರ್ 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 ರೇನ್ಬೋ. ಸ್ಕೈದಲ್ಲಿ ಏನಿತ್ತು? ಕಲರ್ ಕಲರ್ ಆದಂಥ ರೇನ್ಬೋ. ಕಾಮನಬಿಲ್ಲು ಮೀನ್ಸ್ ರೇನ್ಬೋ, ಅಂದರೆ ಕಲರ್ ಕಲರ್ ಆದಂಥ ರೇನ್ಬೋಗಳು ಕಾಣ್ತಾ ಇದ್ದವು. ಜಿನುಗುವ ಸೋನೆ ಮಳೆ, ಜಿನುಗುವ ಸೋನೆ ಮಳೆ ಮೀನ್ಸ್ ಡ್ರಾಪ್ ಡ್ರಾಪ್, ಒಂದೊಂದು ಹನಿ ಡ್ರಾಪ್ ಡ್ರಾಪ್ ಮಳೆ ಬರ್ತಾ ಇತ್ತು. ರೇನ್ ಡ್ರಾಪ್ ಡ್ರಾಪ್ ಮಳೆ, ಡ್ರಾಪ್ ಬೈ ಡ್ರಾಪ್ ಏನಾಗ್ತಿತ್ತು? ರೇನ್. ಆಗ ಹಕ್ಕಿ ಒಂದು ರೆಕ್ಕೆ ಬಿಚ್ಚಿ ಕುಣಿಯಲು ಆರಂಭಿಸಿತು. ಆಗ ಒಂದು ಬರ್ಡ್ ತನ್ನ ರೆಕ್ಕೆಗಳನ್ನು ಬಿಚ್ಚಿ ತಕತ್ತೈ ತಕತ್ತೈ ಅಂತ ಕುಣಿಯಲು ಆರಂಭಿಸಿತು, ಡ್ಯಾನ್ಸ್ ಮಾಡಲು ಪ್ರಾರಂಭಿಸಿತು. ಏನು ಮಾಡ್ತಿದ್ದು? ಬರ್ಡ್ ಸ್ಟಾರ್ಟೆಡ್ ಡ್ಯಾನ್ಸ್. ಕತ್ತನ್ನು ಅತ್ತ ಇತ್ತ ತಿರುಗಿಸ್ತು, ಅದರ ನೆಕ್ಕನ್ನು ಏನು ಮಾಡ್ತು? ಟರ್ನ್ ಮಾಡ್ತಾ ಇತ್ತು, ಅತ್ತ ಇತ್ತ ತಿರುಗಿಸುತ್ತಾ ಇತ್ತು. ಆದರೆ ಗರಿಗಳಲ್ಲಿ ಸಾವಿರಾರು ಕಣ್ಣುಗಳು, ಆದರೆ ನವಿಲಿನ ಗರಿಗಳಲ್ಲಿ ಏನಿತ್ತು? ಥೌಸಂಡ್ಸ್ ಐಸ್ಗಳಿದ್ದವು, ಥೌಸಂಡ್ ಆಫ್ ಐಸ್, ಸಾವಿರಾರು ಕಣ್ಣುಗಳಿದ್ದವು. ಅದರ ಸುಂದರತೆ ರಂಗು ರಂಗಿನ ತುರಾಯಿ, ಸಾವಿರಾರು ಕಣ್ಣುಗಳು ಪಳ 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 ಹೊಳೆಯುತ್ತಿದ್ದವು. ಏನಾಗ್ತಿತ್ತು? ಶೈನಿಂಗ್ ಬರ್ತಾ ಇದ್ದವು. ಅದು ತಕ್ಕ ತೈ ಎಂದು ಕುಣಿತಾ ಇದ್ದರೆ ನೋಡುವರ ಕಣ್ಣಿಗೆ ಒಂದು ಅಟ್ರ್ಯಾಕ್ಟಿವ್ ಆಗಿತ್ತು. ಅದರ ಸುಂದರತೆ, ಅದರ ಬ್ಯೂಟಿಫುಲ್ ರಂಗ ರಂಗಿನ ತುರಾಯಿ ಹೆಚ್ಚಿಸಿತ್ತು. ಯಾವುದಿದು? ಅದೇ ನವಿಲು. ಇಷ್ಟೆಲ್ಲ ವರ್ಣನೆ ಮಾಡಿದೆಯಲ್ಲ ನಾನು, ಇಷ್ಟೆಲ್ಲ ಅಂಶಗಳನ್ನು ಒಳಗೊಂಡಿರುವಂಥದ್ದು ಯಾವುದು? ನವಿಲ್. ನವಿಲು ಮೀನ್ಸ್ ಪಿಕಾಕ್, ರಾಷ್ಟ್ರೀಯ ಪಕ್ಷಿ, ನ್ಯಾಷನಲ್ ಬರ್ಡ್ ಆಫ್ ಫಾರ್ ಇಂಡಿಯಾ. ಓಕೆ ಚಿಲ್ಡ್ರನ್, ನವಿಲು ನವಿಲನ್ನು ಮಯೂರ, ಶಿಕ್ಕಿ, ಸಹಸ್ರಾಕ್ಷ ಎಂದು ಕರೀತಾರೆ. ನವಿಲು ಗರಿಯಲ್ಲಿ ಹೊಳಪುಲ್ಲ ಕಣ್ಣಿದೆ, ಅದು ಹಸಿರು ಮಿಶ್ರಿತ ನೀಲಿ ಬಣ್ಣದಿಂದ ಸಿಂಗಾರಗೊಂಡಿದೆ. ಅದರ ಸುತ್ತ ತಾಮ್ರ ಮಿಶ್ರಿತ ಬಂಗಾರ ವರ್ಣದ ಉಂಗುರ ಚಮಕಿಸುತ್ತದೆ. ಈ ಗರಿಯ ನೋಟ ಮನಸ್ಸನ್ನು ಸೆಳೆಯುತ್ತದೆ, ಆದ್ದರಿಂದ ನವಿಲನ್ನು ಸಾವಿರ ಕಣ್ಣುಗಳ ಸಹಸ್ರಾಕ್ಷ ಎಂದು ಕರೀತಾರೆ. ಚಿಲ್ಡ್ರನ್ಸ್, ನವಿಲನ್ನು ಥೌಸಂಡ್ ಆಫ್ ಐಸ್ ಎಂದು ಕರೀತಾರೆ. ನವಿಲನ್ನು ಡಿಫ್ರೆಂಟ್ ಫಾರ್ ನೇಮ್ಸ್ ಇದೆ, ನವಿಲುಗಳಿಗೆ ಡಿಫ್ರೆಂಟ್ ಫಾರ್ ನೇಮ್ಸ್. ಎಕ್ಸಾಂಪಲ್ ಶಿಕ್ಕಿ, ಸಹಸ್ರಾಕ್ಷ. ಸಹಸ್ರಾಕ್ಷ ಮೀನ್ಸ್ ಸಾವಿರ, ಥೌಸಂಡ್ ಉಳ್ಳಂಥ ಒಂದು ಕಣ್ಣು, ಸಾವಿರಾರು ಕಣ್ಣುಗಳು ಇರುವಂಥ ಒಂದು ನವಿಲನ್ನು ಸಹಸ್ರಾಕ್ಷ ಎಂದು ಕರೆಯುತ್ತಾರೆ. ನವಿಲು ಗರಿಯಲ್ಲಿ ಹೊಳಪುಳ್ಳ ಕಣ್ಣಿದೆ, ಅಂದರೆ ಶೈನಿಂಗ್ ಫುಲ್ ಆದಂಥ ಐಸ್ಗಳಿವೆ, ಅಂದರೆ ಇವೇ ಕಣ್ಣುಗಳು ರೌಂಡ್ ರೌಂಡ್ ಕಾಣ್ತಾ ಇದ್ದಾವಲ್ಲ,
ಇದು ತಾಮ್ರ ಅಂದರೆ ಗೋಲ್ಡನ್ ಕಲರ್ ಆಗಿರುವಂಥ ಕಣ್ಣುಗಳಿವೆ. ತಾಮ್ರ ಮಿಶ್ರಿತ ಬಂಗಾರ ವರ್ಣದ ಉಂಗುರ ಚಿಮ್ಮಿಸುತ್ತದೆ. ಉಂಗುರ ಮೀನ್ಸ್ ರಿಂಗ್, ರಿಂಗ್ ಅಂತ ರಿಂಗ್ ಥರ ರೌಂಡ್ ರೌಂಡ್ ಆಗಿರುವ ಕಣ್ಣುಗಳು, ರಿಂಗ್ ಕಾಣುತ್ತದೆ. ಆಮೇಲೆ ಈ ಗರಿಯನ್ನು ಮನಸ್ಸನ್ನು ಸೆಳೆಯುತ್ತದೆ. ಗೆರಿ ಮೀನ್ಸ್ ಫೆದರ್ಸ್. ಏನಾಗ್ತವೆ ಇವು? ನೋಟ ಮನಸ್ಸನ್ನು ಅಟ್ರ್ಯಾಕ್ಟಿವ್ ಮಾಡುತ್ತೆ, ಜನರ ಮನಸ್ಸನ್ನು ಅಟ್ರ್ಯಾಕ್ಟಿವ್ ಮಾಡುತ್ತದೆ. ಆದ್ದರಿಂದ ನವಿಲನ್ನು ಸಾವಿರ ಕಣ್ಣುಗಳುಳ್ಳ ಸಹಸ್ರಾಕ್ಷ ಎಂದು ಕರೀತಾರೆ. 1000 ಐಸ್ ಉಳ್ಳ ಒಂದು ಪಿಕಾಕ್ ಎಂದು ಕರೀತಾರೆ. 1000 ಉಳ್ಳಂಥ ಒಂದು ನವಿಲೆಂದು ಕರೀತಾರೆ. ಕವಿಗಳು ಮೀನ್ಸ್ ಫೊಯೆಟ್. ಅದರ ರೂಪ ಲಾವಣ್ಯಕ್ಕೆ ಮನಸ್ಸು. ಕವಿಗಳು ಏನು ಮಾಡಿದ್ದಾರೆ? ಆ ನವಿಲ ರೂಪ, ಅದರ ಲಾವಣ್ಯ, ಅದಕ್ಕೆ ಮನಸ್ಸು ಒತ್ತಿದ್ದಾರೆ, ತಮ್ಮ ಮನಸ್ಸನ್ನೇ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನವಿಲು ಎಂಬ ಅದರೊಂದು ಹಾಡುಗಳಿವೆ, ಸಾಂಗ್ ಇವೆ, ಮತ್ತು ಅದನ್ನು ರಾಷ್ಟ್ರೀಯ ಪಕ್ಷಿಯಾಗಿ ವರ್ಣನೆ ಮಾಡಿದ್ದಾರೆ. ಅನೇಕರು ಕವಿತೆ ರಚಿಸಿದ್ದಾರೆ ನವಿಲ ಬಗ್ಗೆ. ಅನೇಕರು ಕವಿತೆಯನ್ನು ರಚಿಸಿದ್ದಾರೆ. ಇದು ಸೌಂದರ್ಯದ ಸಂಕೇತ. ಇದು ಒಂದು ಏನಾಗಿದೆ? ಒಂದು ಸಿಂಬಾಲ್ ಆಗಿದೆ, ಒಂದು ಸೌಂದರ್ಯ, ಬ್ಯೂಟಿಫುಲ್, ಒಂದು ಸೌಂದರ್ಯದ ಸಂಕೇತವಾಗಿದೆ. ಆದ ಕಾರಣವೇ ಇದು ರಾಷ್ಟ್ರ ಪಕ್ಷಿ. ಇಷ್ಟೆಲ್ಲ ಅಂಶಗಳನ್ನು ಒಳಗೊಂಡಿರುವುದರಿಂದ ನ್ಯಾಷನಲ್ ಬರ್ಡ್, ರಾಷ್ಟ್ರೀಯ ಪಕ್ಷಿ ಎಂದು ನಾವು ಇದನ್ನು ಕರೆಯುತ್ತೇವೆ ಎಂಬ ಗೌರವ ಹೊಂದಿದೆ. ಇದನ್ನು ಹಿಂಸಿಸುವುದು, ಕೊಲ್ಲುವುದು ಅಪರಾಧವಾಗಿದೆ. ಇದನ್ನು ಹಿಂಸಿಸುವುದು ಅಂದರೆ ಏನು ಮಾಡಬಾರ್ದು? ನಾವು ಟಾರ್ಚರ್ ಮಾಡಬಾರ್ದು, ಮರ್ಡರ್ ಮಾಡಬಾರ್ದು. ಕೊಲ್ಲುವುದು ಒಂದು ಅಪರಾಧವಾಗಿದೆ. ನವಿಲು ಷಣ್ಮುಖ ವಾಹನ. ನವಿಲು ಮೀನ್ಸ್ ಷಣ್ಮುಖ ಅಂದರೆ ಪಾರ್ವತಿ ಪರಮೇಶ್ವರ ಪುತ್ರ ಷಣ್ಮುಖ. ಆ ಷಣ್ಮುಖನ ವಾಹನ ವೆಹಿಕಲ್ ಅಂತ ನಾವು ಕರಿತೇವೆ. ವಾಹನ ಮೀನ್ಸ್ ವೆಹಿಕಲ್, ಅದು ನವಿಲು. ಷಣ್ಮುಖನ ವಾಹನವಾಗಿದೆ ನವಿಲು. ಗರಿ ಮುರುಳಿ ಮೋಹನನ ಜುಟ್ಟಿನ ಅಲಂಕಾರವು. ಗರಿ ಮುರುಳಿ ಮೋಹನ ಜುಟ್ಟು ಅಂದರೆ ತಲೆಯ ಕೂದಲನ್ನು ಜುಟ್ಟು ಹಾಕೊಂಡಿದ್ದಕ್ಕೆ ತಲೆಯ ಕೂದಲು, ಹೇರ್. ಆದರೆ ನವಿಲು ಗರಿ ಮುರುಳಿ ಮೋಹನ ಮೀನ್ಸ್ ಕೃಷ್ಣ. ಕೃಷ್ಣನ ಸಾವಿರಾರು ನೇಮಗಳಿವೆ ಕೃಷ್ಣನಿಗಿವೆ. ಮುರುಳಿ, ಮೋಹನ, ಕೃಷ್ಣ, ಇದೇ ರೀತಿಯಾಗಿ ಸಾವಿರಾರು ನೇಮಗಳು ಕೃಷ್ಣನಿಗಿವೆ. ಅವನು ತಲೆಯಲ್ಲಿ ಯಾವಾಗಿದ್ರೂ ತಲೆಯಲ್ಲಿ ನವಿಲು ಗೆರೆಯನ್ನು ಇಟ್ಟುಕೊಂಡಿರುವುದರಿಂದ ಅದು ನವಿಲಿನ ನರ್ತನ ಕಂಡು ಕಲಾವಿದರು ಮಯೂರ ನಾಟ್ಯವೆಂದು ಕಲಾ ಪ್ರಕಾರವನ್ನು ಸೃಷ್ಟಿಸಿದರು. ನವಿಲ ನರ್ತನವನ್ನು, ನರ್ತನ ಅಂದರೆ ನವಿಲನ ಡ್ಯಾನ್ಸ್ ಕಂಡು ಕಲಾವಿದರು, ಪೋಯೆಟ್ಗಳು, ಕಲಾವಿದರು ಎಷ್ಟೋ ಜನರು ಏನಂತ ವರ್ಣಿಸಿದಾರೆಂದರೆ ನವಿಲನ್ನು ಮಯೂರ ನಾಟ್ಯವೆಂದು ಏನೆಂದು ಕರೆದಿದ್ದಾರೆ? ಮಯೂರ ನಾಟ್ಯವೆಂದು ಕಲಾ ಪ್ರಕಾರವನ್ನೇ ಸೃಷ್ಟಿಸಿದ್ದಾರೆ. ನವಿಲಿನ ಕುಣಿತ ನಯನ ಮನೋಹರ. ನವಿಲಿನ ಡ್ಯಾನ್ಸ್ ಯಾವ ರೀತಿ ಅಂದರೆ ಒಂದು ನಯನ ಮನೋಹರ. ಹೆಣ್ಣಿಗಿಲ್ಲದ ರೂಪ ಗಂಡಿಗಿದೆ ಅಂದರೆ ನವಿಲಿನಲ್ಲಿ ಹೆಣ್ಣು ನವಿಲು, ಗಂಡು ನವಿಲು ಎಂದು ನವಿಲುಗಳಿವೆ. ಆ ನವಿಲಿನಲ್ಲಿ ಹೆಣ್ಣಿಗಿಲ್ಲದ ರೂಪ, ಹೆಣ್ಣಿನ ನವಿಲಿನ ಏನಾಗಿದೆ, ಗೆರೆಗಳು ಸಣ್ಣ ಸಣ್ಣ ಇರುತ್ತವೆ. ಗಂಡಿನ ನವಿಲಿನ ಗೆರೆಗಳು ಉದ್ದವಾಗಿರುತ್ತವೆ. ಅದಕ್ಕೋಸ್ಕರ ಹೆಣ್ಣಿಗಿಲ್ಲದ ರೂಪ ಗಂಡಿಗಿದೆ. ನವಿಲಿನ ವಿಶೇಷ, ಹೆಣ್ಣು ನವಿಲಿನ ಪುಕ್ಕುಗಳು ಚಿಕ್ಕವು. ನವಿಲಿನ ವಿಶೇಷ ಏನೆಂದರೆ, ನವಿಲಿನ ಗುಣಗಳು ಏನೆಂದರೆ, ಹೆಣ್ಣು ನವಿಲಿನ ಗೆರೆಗಳು ಪುಕ್ಕುಗಳು ಏನಾಗಿವೆ, ಚಿಕ್ಕವು ಆಗಿವೆ. ಅದೇ ಗಂಡು ನವಿಲಿನ ರೂಪ ಏನಾಗಿದೆ, ಗೆರೆಗಳು ಉದ್ದವಾಗಿವೆ. ಅದಕ್ಕೋಸ್ಕರ ಹೆಣ್ಣಿಗಿಲ್ಲದ ರೂಪ ಗಂಡಿಗಿದೆ. ಫಿಮೇಲ್ ಮೇಲ್ ಹೆಣ್ಣು ಮತ್ತು ಗಂಡು ಫಿಮೇಲ್ ಮೇಲ್, ಹೆಣ್ಣಿಗಿಲ್ಲದ ರೂಪ ಗಂಡಿಗಿದೆ ಇದೆ ಅಂತ ನವಿಲಿನ ಒಂದು ಗುಣಲಕ್ಷಣವಾಗಿದೆ. ಆದರೆ ಹೆಣ್ಣಿನ ನವಿಲಿನ ಪುಕ್ಕಗಳು ಚಿಕ್ಕ ಚಿಕ್ಕ ಚಿಕ್ಕವಿವೆ, ಗಂಡು ನವಿಲಿನ ಪುಕ್ಕಗಳು ಗೆರೆಗಳೇನವೇ ದೊಡ್ಡ ದೊಡ್ಡ ಇವೆ. ಓಕೆ ಚಿಲ್ಡ್ರನ್, ನವಿಲು ಜಗತ್ತಿನ ಎಲ್ಲ ಪ್ರದೇಶಗಳಲ್ಲಿ ವಾಸಿಸುವುದು ನವಿಲಿನಾಗಿದೆ. ವರ್ಡ್, ಈ ಜಗತ್ತು ಮೀನ್ಸ್ ವರ್ಡ್, ಎಲ್ಲ ಪ್ರದೇಶಗಳಲ್ಲಿ ವಾಸಿಸುತ್ತದೆ. ಭಾರತ ಮತ್ತು ಶ್ರೀಲಂಕಾ ದೇಶಗಳಲ್ಲಿ ನವಿಲಿನ ಬಣ್ಣ ನೀಲಿ ಛಾಯೆ. ಚಿಲ್ಡ್ರನ್ಸ್ ಗಮನದಲ್ಲಿಟ್ಕೋರಿ, ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಕಲರ್ ನವಿಲಿದೆ ಎಂದು ಕೇಳುತ್ತಾರೆ. ಭಾರತ ಮತ್ತು ಶ್ರೀಲಂಕಾ ದೇಶಗಳಲ್ಲಿ ನವಿಲಿನ ಬಣ್ಣ ಯಾವುದಂದರೆ ನೀಲಿ ಛಾಯೆ ಇದೆ. ಹಾಗೂ ಚಾವಾ ಮತ್ತು ಮ್ಯಾನ್ಮಾರ್ ದೇಶಗಳಲ್ಲಿ ಹಸಿರು ಚಾವೆ. ಹಸಿರು ಚಾವೆ ಗ್ರೀನ್ ಕಲರ್ದಿಂದ ಇರುತ್ತೆ, ನೀಲಿ ಚಾವೆ ಬ್ಲೂ ಶೈನಿಂಗ್ದಿಂದ ಇರುತ್ತದೆ. ಇಲ್ಲಿ ಭಾರತ ಮತ್ತು ಶ್ರೀಲಂಕಾದಲ್ಲಿ ಜಾವಾ ಮತ್ತು ಮ್ಯಾನ್ಮಾರ್ ದೇಶಗಳಲ್ಲಿ ಹಸಿರು ಛಾಯೆ ಹೊಂದಿರುತ್ತದೆ. ಇವು ಹಿಂಡು ಹಿಂಡಾಗಿ ವಾಸಿಸುತ್ತವೆ. ನವಿಲುಗಳು ಒಂದೇ ವಾಸಿಸುವುದಿಲ್ಲ, ಹಿಂಡು ಹಿಂಡಾಗಿ ಮೀನ್ಸ್ ಗುಂಪು ಗುಂಪಾಗಿ, ಗ್ರೂಪ್ ಗ್ರೂಪಾಗಿ ವಾಸಿಸುತ್ತವೆ. ಇವು 15 ವರ್ಷ ಜೀವಿಸಬಲ್ಲ. ಈ ನವಿಲುಗಳ ಏಜ್ ಎಷ್ಟೆಂದರೆ 15 ವರ್ಷ ಬದುಕಬಲ್ಲವು. ಈಗ ಮನುಷ್ಯರಾದರೆ 100 ವರ್ಷ ಬದುಕ್ತಾರೆ. ಒಂದೊಂದು ಪ್ರಾಣಿಗೆ ಏಜ್ ಒಂದೊಂದು ಲಿಮಿಟ್ ಇದೆ. ಅದೇ ಥರ ನವಿಲು ಎಷ್ಟು ವರ್ಷ ಬದುಕುತ್ತವೆ ಅಂದರೆ 15 ವರ್ಷ ಜೀವಿಸಬಲ್ಲವು. ಗುಡ್ಡದ ಹುಲ್ಲುಗಾವಲುಗಳಲ್ಲಿ ಇವು ಎಲ್ಲಿ ವಾಸಿಸುತ್ತವೆ ಅಂದರೆ ಗುಡ್ಡದ ಹುಲ್ಲುಗಾವಲುಗಳಲ್ಲಿ, ಗ್ರಾಸ್ ಲ್ಯಾಂಡ್ಗಳಲ್ಲಿ ಮತ್ತು ರಿವರ್ಗಳಲ್ಲಿ,
ಹಿಂಡು ಹಿಂಡ ನದಿ ಮತ್ತು ಕೆರೆ ಹೊಳೆ ಹಳ್ಳ ಇರುವಲ್ಲಿ ಹೆಚ್ಚು ಹೆಚ್ಚು ಇರುತ್ತವೆ. ಎಲ್ಲಿ ವಾಸಿಸುತ್ತವೆ? ಗ್ರಾಸ್ ಲ್ಯಾಂಡ್, ರಿವರ್ಸ್ ಮತ್ತು ಬೇರೆ ಬೇರೆ ರಿವರ್, ಕೆರೆ, ಹೊಳೆ, ಹಳ್ಳ, ಹುಲ್ಲುಗಾವಲು ಪ್ರದೇಶಗಳಲ್ಲಿ, ಗುಡ್ಡುಗಾಡುಗಳಲ್ಲಿ ನವಿಲು ವಾಸಿಸುತ್ತವೆ. ನವಿಲು ನೋಡಲು ಎಷ್ಟು ಸುಂದರವೋ ಅಷ್ಟೇ ಶಿಸ್ತಿನ ಸಿಪಾಯಿ. ನವಿಲು ನೋಡಲು ಎಷ್ಟು ಬ್ಯೂಟಿಫುಲ್ ಒಂದು ಪಕ್ಷಿ ಅಂತ ಹೇಳಬೇಕು, ಬ್ಯೂಟಿಫುಲ್ ಬರ್ಡ್, ಅಷ್ಟೇ ಒಂದು ಶಿಸ್ತಿನ ಸಿಪಾಯಿ ಅಂದರೆ ಡಿಸಿಪ್ಲೈನ್ ಸೋಲ್ಜರ್. ಶಿಸ್ತು ಅಂದರೆ ಡಿಸಿಪ್ಲೈನ್, ಸೋಲ್ಜರ್ ಅಂದರೆ ಸಿಪಾಯಿ. ಯಾವ ರೀತಿ ನಮ್ಮ ದೇಶದ ಸೈನಿಕ ಶಿಸ್ತಿನಿಂದ ಇರುತ್ತಾನೋ ಅದೇ ರೀತಿಯಾಗಿ ನಮ್ಮ ಬರ್ಡ್, ನಮ್ಮ ಪಕ್ಷಿ, ನಮ್ಮ ರಾಷ್ಟ್ರೀಯ ಪಕ್ಷಿ ಆದಂಥ ನವಿಲು ಒಂದು ಡಿಸಿಪ್ಲೈನ್ ಸಿಪಾಯಿ ಅಂತ ನಾವು ಹೇಳ್ಬೋದು. ಇದು ಉಪಕಾರಿಯೂ ಹೌದು, ಇದು ಏನು ಮಾಡ್ತದೆ, ಹೆಲ್ಪ್ ಮಾಡ್ತದೆ, ಹೆಲ್ಪ್ಫುಲ್. ಯಾವುದು? ನವಿಲು. ಇದು ರೈತ ಮಿತ್ರ. ರೈತ ಮೀನ್ಸ್ ಅಂದರೆ ಫ್ರೆಂಡ್, ಫಾರ್ಮರ್ ಫ್ರೆಂಡ್. ರೈತ ಮೀನ್ಸ್ ಫಾರ್ಮರ್ ಫ್ರೆಂಡ್. ಯಾವುದು? ನವಿಲು. ಅದು ಬೆಳೆದ ಫಸಲಿಗೆ ಕೀಟಬಾಧೆ ತಗುಲದಂತೆ ಬೆಳೆಗಳ ರಕ್ಷಣೆ ಮಾಡುತ್ತದೆ. ನವಿಲು ಏನು ಮಾಡುತ್ತಂತೆ, ಬೆಳೆದಂಥ ಫಸಲು ಮೀನ್ಸ್ ಅಂದರೆ ನಾವು ಬೆಳೆದಿರುವಂಥ ಒಂದು ಬೆಳೆ, ಅದಕ್ಕೆ ಕೀಟಗಳನ್ನು, ಇನ್ಸೆಕ್ಟ್, ಹುಳಗಳು ಆಗಬಾರದಂತ ಏನು ಮಾಡ್ತದೆ, ಅದು ಕೀಟಬಾಧೆ ತಗಲದಂತೆ ಬೆಳೆಗಳನ್ನು ರಕ್ಷಣೆ ಮಾಡುತ್ತದೆ. ಕೀಟಗಳನ್ನು ತಿನ್ನುತ್ತದೆ ಅಂದರೆ ಕೀಟಗಳನ್ನು, ಇನ್ಸೆಕ್ಟ್ಗಳನ್ನು, ಹುಳಗಳನ್ನು ತಿನ್ನುತ್ತದೆ. ಯಾವುದು? ನವಿಲು. ತಿಂದು ರೈತನಿಗೆ ಹೆಲ್ಪ್ ಮಾಡ್ತದೆ, ಹೆಲ್ಪ್ಫುಲ್ ಮಾಡ್ತದೆ. ಆದ್ದರಿಂದ ನಾವು ಯಾವುದು, ನವಿಲನ್ನು ಫಾರ್ಮರ್ ಅಂತ ಕರೀತೇವೆ, ರೈತನ ಮಿತ್ರ ಎಂದು ಕರೀತೇವೆ. ಅದು ಕೀಟಗಳನ್ನು ತಿಂದು ಬೆಳೆಯನ್ನು ಹಾಳಾಗದಂತೆ, ಬೆಳೆಯನ್ನು ನಾಶ ಮಾಡದಂತೆ ನಮ್ಮ ದೇಶದ ಪಕ್ಷಿ ಆದಂಥ ನವಿಲು ಕಾಪಾಡುತ್ತದೆ. ನವಿಲು ಇರುವ ಪ್ರದೇಶದಲ್ಲಿ ಹಾವುಗಳು ಸುಳಿಯಲಾರವು. ಚಿಲ್ಡ್ರನ್ಸ್ ಗಮನದಲ್ಲಿಟ್ಕೋರಿ, ನವಿಲು ಇರುವಂಥ ಪ್ರದೇಶದಲ್ಲಿ ಹಾವುಗಳು ಸುಳಿಯಲಾರವು ಅಂದರೆ ದೇರ್ ನೋ ಸ್ನೇಕ್ ಅಂದರೆ ಅಲ್ಲಿ ಬರುವುದಿಲ್ಲ ನವಿಲುಗಳು. ಯಾವುದೇ ನವಿಲುಗಳಿದ್ದಲ್ಲಿ ಯಾವುದೇ ಹಾವುಗಳು ಬರುವುದಿಲ್ಲ. ಓಕೆ ಚಿಲ್ಡ್ರನ್, ನಾವು ನೆಕ್ಸ್ಟ್ ಏನು ಅಭ್ಯಾಸ ಚಟುವಟಿಕೆ ಏನು ಮಾಡೋ ನೆಕ್ಸ್ಟ್ ವಿಡಿಯೋದಲ್ಲಿ ಸೆಂಡ್ ಮಾಡಿರ್ತೀನಿ. ನೀವು ಓಪನ್ ಮಾಡಿ ನೋಡಿ, ಅಭ್ಯಾಸ ಚಟುವಟಿಕೆ ಕ್ವಶನ್ ಆನ್ಸರ್ ಎಲ್ಲ ಇರುತ್ತೆ. ಮತ್ತು ಚಿಲ್ಡ್ರನ್ಸ್, ಈ ಲೆಸನ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಚಿಲ್ಡ್ರನ್.